ಚಾಮರಾಜನಗರ ಜಿಲ್ಲೆ ಒಂದು ರೀತಿ ಶಾಪಗ್ರಸ್ತ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಾತ್ರ ಅಲ್ಲ ಅಲ್ಲಿನ ತಾಲೂಕು ಕೇಂದ್ರಗಳ ಕಥೆನೂ ಅದೇನೆ ಯಳಂದೂರು ಪಟ್ಟಣ ಚಾಮರಾಜನಗರ ಜಿಲ್ಲೆ ಯಳಂದೂರು ಪಟ್ಟಣದಲ್ಲಿ ಅಂಗನವಾಡಿ ಕಟ್ಟಡಗಳು ಶಿಥಿಲವಾಗಿದೆ ಶಿಥಿಲಗೊಂಡಿರತಕ್ಕಂಥ ಕಟ್ಟಡಗಳ ತೆರವಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಂದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸಿಲ್ಲ ಕೂಡಲೇ ಶಿಥಿಲಗೊಂಡಿರುವ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಅಥವಾ ಕೆಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಆದರೆ ಇದು ತನಕ ಯಾವುದೇ ಕ್ರಮವನ್ನು ಇಲ್ಲಿ ತನಕ ತಗೊಂಡಿಲ್ಲ ತಗೋಬೇಕು ಅಂತಕ್ಕಂಥದ್ದು ಆಗ್ರಹ ಯಾಕೆಂದರೆ ಇಲ್ಲಿಗೆ ಕಲಿಯೋಕ್ಕೆ ಬರತಕ್ಕಂಥದ್ದೆಲ್ಲ ಪುಟ್ಟ ಪುಟ್ಟ ಮಕ್ಕಳು ನಾಳೆ ದಿನ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಆದಷ್ಟು ಬೇಗ ಕಟ್ಟಡವನ್ನು ತೆರವು ಮಾಡಿ ಒಂದು ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಜನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಪತ್ರ ಬರೆದರೂ ಕೂಡ ಲೋಕೋಪಯೋಗಿ ಇಲಾಖೆಗಳು ಮಾತ್ರ ಯಾವುದೇ ಗಮನ ಹರಿಸಿಲ್ಲ ಅಂತಕ್ಕಂಥದ್ದು ಸ್ಥಳೀಯರ ಆರೋಪ ಈ ನಡುವೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಗದಗದ ಕೋಳಿ ಕ್ರಾಸ್ನಲ್ಲಿರುವಂತಹ ಗ್ಯಾರೇಜ್ ಒಂದಕ್ಕೆ ಬೆಂಕಿ ಬಿದ್ದಿದೆ ಹತ್ತೊಂಬತ್ತು ಬೈಕ್ಗಳು ಸುಟ್ಟು ಕರಕಲಾಗಿವೆ ಸಿದ್ದರಾಮೇಶ್ವರ ನಗರದ ರಾಜೇಸಾಬಾ ಬಸರಿ ಗಿಡದ ಎಂಬುವರೆಗೆ ಸೇರಿದ ಗ್ಯಾರೇಜ್ನಲ್ಲಿ ಈ ಅಗ್ನಿ ದುರಂತ ಸಂಭವಿಸಿದೆ ಗ್ಯಾರೇಜ್ ಪಕ್ಕದಲ್ಲೇ ಇರುವಂತಹ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವಘಡ ಸಂಭವಿಸಿದೆ ಗ್ಯಾರೇಜ್ನಲ್ಲಿದ್ದಂತಹ ಅಪಾರ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ ಓಕೆ ಈ ನಡುವೆ ಬೆಂಗಳೂರಿನಿಂದ ಮಂಗಳೂರಿಗೆ ಸಿಮೆಂಟ್ ಸಾಗಾಟ ಮಾಡ್ತಾ ಇದ್ದ ಲಾರಿಯೊಂದು ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥ ಘಟನೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೆದ್ರೋಡಿಯಲ್ಲಿ ಲಾರಿಗೆ ಬೆಂಕಿ ತಗುಲಿದ್ದು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಅದೃಷ್ಟವಶಾತ್ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಏನು ಕಾರಣ ಲಾರಿ ಸುವ್ಯವಸ್ತು ಸುಸ್ಥಿತಿಯಲ್ಲಿ ಇತ್ತ ಅಥವಾ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದಾ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕು ಆದರೆ ಕಂಪ್ಲೀಟ್ ಲಾರಿ ಅಂತೂ ಸುಟ್ಟು ಕರಕಲಾಗಿದೆ ಇದು ಬೆಂಗಳೂರಿನಿಂದ ಮಂಗಳೂರಿಗೆ ಸಿಮೆಂಟನ್ನು ಸಾಗಾಟ ಮಾಡ್ತಾ ಇತ್ತು ಹೋಗುವಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೆದ್ರೋಡಿ ಸಮೀಪ ಲಾರಿಗೆ ಬೆಂಕಿ ತಗುಲಿದೆ ಓಕೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಒಂಬೈನೂರ ನಲವತ್ತೆಂಟರಲ್ಲಿ ರಾತ್ರಿ ವಾಹನ ಸಂಚಾರವನ್ನು ನಿಷೇಧ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆ ಪುಣಜನೂರು ಚೆಕ್ಪೋಸ್ಟ್ ಬಳಿ ಸಾಯಂಕಾಲ ಆರು ಗಂಟೆಯಿಂದಲೇ ವಾಹನಗಳಿಗೆ ತಡೆ ಹಾಕಲಾಯಿತು ಕರ್ನಾಟಕದ ಕಾರೇಪಾಳ್ಯ ಗಡಿಯಿಂದ ತಮಿಳುನಾಡಿನ ಬಣ್ಣಾರಿವರೆಗೆ ರಾತ್ರಿ ಸಂಚಾರ ನಿರ್ಬಂಧಿಸಿರುವ ಈ ರೋಡ್ ಕಲೆಕ್ಟರ್ ಆದೇಶವನ್ನು ನಿನ್ನೆಯಿಂದಲೇ ಜಾರಿಗೆ ತರುವಂತೆ ಚೆನ್ನೈ ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಆರು ಗಂಟೆವರೆಗೆ ಭಾರಿ ವಾಹನಗಳು ರಾತ್ರಿ ಒಂಬತ್ತರಿಂದ ಇತರೆ ವಾಹನಗಳ ಸಂಚಾರಕ್ಕೆ ತಡೆ ಹಾಕಲಾಯಿತು ಹೀಗಾಗಿ ಕಂಪ್ಲೀಟ್ ವಾಹನಗಳೆಲ್ಲ ಸಾಲುಗಟ್ಟಿ ನಿಂತಿದ್ದು ಕಾರು ಮತ್ತು ಬೈಕ್ ಡಿಕ್ಕಿಯಾಗಿ ಸವಾರ ಮೃತಪಟ್ಟಿರತಕ್ಕಂಥ ಘಟನೆ ವಿಜಯನಗರದ ಹಗರಿಬೊಮ್ಮನಹಳ್ಳಿ ತಾಲೂಕು ಬಲ್ಲಹುಣಸಿ ಬಳಿ ನಡೆದಿರತಕ್ಕಂಥ ಅಪ ಅಪಘಾತ ಈ ಅಪಘಾತದಲ್ಲಿ ನಲವತ್ತೆಂಟು ವರ್ಷದ ಶಂಕರಪ್ಪ ಅಂತಕ್ಕಂಥವರು ಮೃತಪಟ್ಟಿದ್ದಾರೆ ಹಿಂಬದಿ ಸವಾರ ಬಸವರಾಜ್ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಗ್ರಿಬೊಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಾಜೇಶ್ ಅನ್ನವರಿಗೆ ಸೇರಿದ ಕಾರು ಇದು ಅಂತ ಗೊತ್ತಾಗಿದೆ ಗಾಯಾಳು ಬಸವರಾಜ್ಗೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಡಾಕ್ಟರ್ ರಾಜೇಶ್ ವಿರುದ್ಧ ಮೃತನ ಹಾಗೂ ಗಾಯಾಳು ಸಂಬಂಧಿಕರು ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಒಬ್ಬರು ಮೃತಪಟ್ಟಿದ್ದಾರೆ ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ